ಹಾಯ್ ಎಲ್ಲರಿಗೂ ನಮಸ್ಕಾರ ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಇದೊಂದು ಎಮರ್ಜಿಂಗ್ ಬ್ಯಾಂಕ್ ಹಾಗೆಯೇ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಮುಂದಿನ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಗುತ್ತೆ ಅನ್ನುವಂಥ ಒಂದು ನ್ಯೂಸನ್ನು ನೀವೆಲ್ಲಾದರೂ ಕೇಳಿರ್ತೀರಾ ಅಥವಾ ಯೂಟ್ಯೂಬ್ಗಳಲ್ಲಿ ಇದರ ಬಗ್ಗೆ ವಿಡಿಯೋಸನ್ನು ಕೂಡ ನೋಡಿರ್ತೀರಾ ಸೊ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಮುಂದಿನ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಗುತ್ತಾ ಅದನ್ನು ಟೈಮ್ ಡಿಸೈಡ್ ಮಾಡುತ್ತೆ ಬಟ್ ಖಂಡಿತವಾಗ್ಲೂ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ಗೆ ಆ ಒಂದು ಪೊಟೆನ್ಷಿಯಲ್ ಇದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಾಗ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಶೇರ್ ಪ್ರೈಸ್ ಆರರಿಂದ ಹತ್ತು ರೂಪಾಯಿ ರೌಂಡ್ ಅಲ್ಲಿ ನೋಡೋದಕ್ಕೆ ಸಿಕ್ತಿತ್ತು ಬಟ್ ಈಗ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅಲ್ಲಿ ಹೈಯೆಸ್ಟ್ ವೈಟೇಜ್ ಹೊಂದಿರುವಂತಹ ಕಂಪನಿ ಆಗಿದೆ ಒಳ್ಳೆ ಒಂದು ಗ್ರೋತ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಆಗಿದೆ ಹಾಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಟೋಟಲ್ ಮಾರ್ಕೆಟ್ ಕ್ಯಾಪ್ ಹನ್ನೊಂದು ಲಕ್ಷ ಕೋಟಿ ನೋಡೋದಕ್ಕೆ ಸಿಗುತ್ತೆ ಎಚ್ ಡಿ ಎಫ್ ಸಿ ಲಿಮಿಟೆಡ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಮರ್ಜ್ ಆಗಿದೆ ಅದೆಲ್ಲ ಬೇರೆ ಸ್ಟೋರಿ ಆಗಿರುತ್ತೆ ಬಟ್ ಸ್ಟಿಲ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಭಾರತದ ದೊಡ್ಡ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಆಗಿದೆ ಈ ಒಂದು ಪೊಸಿಷನ್ಗೆ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಹೋಗಬೇಕು ಅಂದರೆ ಬಹಳಷ್ಟು ಪ್ರಯತ್ನ ಬೇಕಾಗುತ್ತೆ ಹಾಗೆ ಅವರು ತಮ್ಮ ಬಿಸ್ನೆಸ್ ಅನ್ನು ಸ್ಟ್ರಾಂಗ್ ಆಗಿ ಗ್ರೋ ಮಾಡ್ತಾ ಹೋಗಬೇಕಾಗುತ್ತೆ ಬಟ್ ಖಂಡಿತವಾಗ್ಲೂ ನಾನು ಆಲ್ರೆಡಿ ಹೇಳಿದ ರೀತಿಯಲ್ಲಿ ಐಡಿಎಫ್ ಸಿ ಫಸ್ಟ್ ಬ್ಯಾಂಕ್ ಅಲ್ಲಿ ಇದೆ ಸೊ ಬ್ಯಾಂಕ್ ಪ್ರಾರಂಭ ಇಲ್ಲಿವರೆಗೂ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಫಸ್ಟ್ ಬ್ಯಾಂಕ್ ನ ಈಗಿನ ಮಾರ್ಕೆಟ್ ಕ್ಯಾಪ್ ಐವತ್ತೇಳು ಸಾವಿರ ಕೋಟಿ ಕೂಡ ಕಂಪನಿ ಟಚ್ ಮಾಡಿತ್ತು ಕ್ವಾರ್ಟರ್ ತ್ರೀ ರಿಸಲ್ಟ್ ಅನ್ನ ಮಾಡಿದ ಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ ಬಟ್ ಈಗಲೂ ಕೂಡ ವ್ಯಾಲ್ಯೇಷನ್ ಅಟ್ರಾಕ್ಟಿವ್ ಆಗಿದೆ ಹದಿನೆಂಟರ ಪಿ ಅಲ್ಲಿ ಐಡಿಎಫ್ ಸಿ ಫಸ್ಟ್ ಬ್ಯಾಂಕ್ ಟ್ರೇಡ್ ಆಗ್ತದೆ ಬ್ಯಾಂಕಿಂಗ್ ಸೆಕ್ಟರ್ ನ ಪಿ ಅಬ್ಸರ್ವ್ ಮಾಡಿದಾಗ ಇದೇ ಲೆವೆಲ್ ನೋಡೋದಕ್ಕೆ ಸಿಗುತ್ತೆ ಹಾಗೆ ಐಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ನ ಬುಕ್ ವ್ಯಾಲ್ಯೂ ಏನಿದೆ ನಲವತ್ತರ ನೋಡೋದಕ್ಕೆ ಸಿಗುತ್ತೆ ಎರಡರ ಪಿ ಬಿ ರೇಷಿಯೋ ನೋಡೋದಕ್ಕೆ ಸಿಗ್ತದೆ ಹಾಗೆ ಇವರ ಟೋಟಲ್ ಲೋನ್ ಬುಕ್ ಏನಿದೆ ಎರಡು ಲಕ್ಷ ಕೋಟಿ ಸಿಗುತ್ತೆ ಅದೇ ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ಟೋಟಲ್ ಲೋನ್ ಬುಕ್ ಇಪ್ಪತ್ತೊಂದು ಲಕ್ಷ ಕೋಟಿ ಸಿಗುತ್ತೆ ಹೋಗಬೇಕು ಅಂದ್ರೆ ಬಿಸಿನೆಸ್ ನಲ್ಲಿ ಇನ್ನಷ್ಟು ಬಹಳ ಗ್ರೋತ್ ಬರಬೇಕಾಗಿದೆ ಸೊ ಮುಂದಿನ ಹತ್ತು ಹದಿನೈದು ವರ್ಷ ಐಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಇದೇ ರೀತಿಯಲ್ಲಿ ಪ್ರಾಫಿಟ್ ಗಳನ್ನ ಡಿಕ್ಲೇರ್ ಮಾಡ್ತಾ ಹೋಗಬೇಕಾಗತ್ತೆ ಫಸ್ಟ್ ಬ್ಯಾಂಕ್ ಮುಂದಿನ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಆಗುತ್ತೆ ಅಂತ ಎಲ್ಲರೂ ಹೇಳೋದಕ್ಕೆ ಮೇಜರ್ ರೀಸನ್ ವೈದ್ಯನಾಥನ್ ಆಗಿರ್ತಾರೆ ವೈದ್ಯನಾಥನ್ ಅವರು ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ನ ಸಿಇಒ ಆಗಿದ್ದಾರೆ ವೈದ್ಯನಾಥನ್ ಅವರಿಗೆ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ ಎರಡು ಸಾವಿರದಿಂದ ಎರಡ್ ಸಾವಿರದ ಒಂಬತ್ತರ ಫಿನಾನ್ಷಿಯಲ್ ಇಯರ್ ನಲ್ಲಿ ಐ ಸಿ ಐ ಸಿ ಐ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಿದ್ರು ಐ ಸಿ ಐ ಸಿ ಐ ಬ್ಯಾಂಕ್ ಅನ್ನ ಹ್ಯಾಂಡಲ್ ಮಾಡ್ತಿದ್ರು ಐ ಸಿ ಐ ಸಿ ಐ ಬ್ಯಾಂಕ್ ಇನ್ಕ್ರೀಸ್ ಆಗೋದ್ರಲ್ಲಿ ಇವರ ಪಾತ್ರ ಮಹತ್ವವಾಗಿ ಇತ್ತು ಅದಾದ ಮೇಲೆ ಅವರನ್ನು ಐ ಸಿ ಐ ಸಿ ಐ ಪ್ರೊಡೆನ್ಷಿಯಲ್ನ ಸಿಇಒ ಆಗಿ ಅಪಾಯಿಂಟ್ ಮಾಡ್ತಾರೆ ಬ್ಯಾಂಕಿಂಗ್ ಬಿಸ್ನೆಸ್ ಮೇಲೆ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಅನ್ನು ಮಾಡೋದಕ್ಕೋಸ್ಕರ ಅವರು ಐ ಸಿ ಐ ಸಿ ಐ ಗ್ರೂಪ್ಗೆ ರೆಸಿಗ್ನೇಷನ್ ಅನ್ನು ಕೊಡ್ತಾರೆ ಇನ್ನೊಂದು ಎನ್ ಬಿ ಎಫ್ ಸಿ ಕಂಪನಿಯಲ್ಲಿ ಸ್ಟೇಕ್ ಅನ್ನ ಬೈ ಮಾಡಿಕೊಂಡು ಆ ಒಂದು ಎನ್ ಬಿ ಎಫ್ ಸಿ ಕಂಪನಿಯ ಮೂಲಕ ಸಣ್ಣ ಸಣ್ಣ ಬಿಸ್ನೆಸ್ ಮಾಡೋರಿಗೆ ಹಾಗೆಯೇ ಎಂಟರ್ಪ್ರಿನರ್ಸ್ಗಳಿಗೆ ಲೋನ್ಸ್ಗಳನ್ನು ಪ್ರೊವೈಡ್ ಮಾಡಿ ಆ ಒಂದು ಎನ್ ಬಿ ಎಫ್ ಸಿಯಲ್ಲಿ ಗ್ರೋತನ್ನು ತರ್ತಾರೆ ಆ ಒಂದು ಎನ್ ಬಿ ಎಫ್ಸಿಯನ್ನು ಕೂಡ ಒಳ್ಳೆ ಒಂದು ಲೆವೆಲ್ಗೆ ಅದಾದ ಮೇಲೆ ತಮ್ಮದೇ ಆದ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅವ್ರಿಗೆ ಅನ್ಸುತ್ತೆ ಅದರಿಂದ ಆ ಒಂದು ಸ್ಟೇಕ್ ಅನ್ನ ಸೆಲ್ ಮಾಡಿ ತಮ್ಮದೇ ಆದ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಕ್ಯಾಪಿಟಲ್ ಫಸ್ಟ್ ಅನ್ನುವಂಥ ಹೊಸ ಒಂದು ಎಂಟಿಟಿಯನ್ನು ಸ್ಟಾರ್ಟ್ ಮಾಡ್ತಾರೆ ಬಟ್ ಕ್ಯಾಪಿಟಲ್ ಫಸ್ಟ್ಗೆ ಬ್ಯಾಂಕಿಂಗ್ ಲೈಸೆನ್ಸ್ ಸಿಗೋದು ಅಷ್ಟು ಈಸಿ ಆಗಿರೋದಿಲ್ಲ ಆರ್ ಬಿ ಐ ಎಲ್ರಿಗೂ ಕೂಡ ಬ್ಯಾಂಕಿಂಗ್ ಲೈಸೆನ್ಸನ್ನು ಈಸಿಯಾಗಿ ಪ್ರೊವೈಡ್ ಮಾಡೋದಿಲ್ಲ ಎನ್ ಬಿ ಎಫ್ ಸಿ ಲೈಸೆನ್ಸನ್ನು ಎಲ್ಲರೂ ಕೂಡ ಪಡ್ಕೋಬೋದಾಗತ್ತೆ ಅದರಲ್ಲೂ ಕೂಡ ಸ್ವಲ್ಪ ಟೈಮ್ ಆಗುತ್ತೆ ಬಟ್ ಬ್ಯಾಂಕಿಂಗ್ ಲೈಸೆನ್ಸನ್ನು ಪಡ್ಕೊಳ್ಳೋದಕ್ಕೆ ಬಹಳಷ್ಟು ಅಪ್ರೂವಲ್ಗಳು ಬೇಕಾಗುತ್ತೆ ಅಷ್ಟು ಈಸಿಯಾಗಿ ಬ್ಯಾಂಕಿಂಗ್ ಲೈಸೆನ್ಸನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅದೇ ಒಂದು ರೀಸನ್ನಿಂದ ಆಲ್ರೆಡಿ ಐ ಡಿ ಎಫ್ ಸಿ ಬ್ಯಾಂಕ್ ಏನಿತ್ತು ಆ ಒಂದು ಬ್ಯಾಂಕ್ ನ ಬಳಿಯಲ್ಲಿ ಆರ್ ಬಿ ಐನ ನ ಕಡೆಯಿಂದ ಸಿಕ್ಕಿರುವಂತಹ ಬ್ಯಾಂಕಿಂಗ್ ಲೈಸೆನ್ಸ್ ಇತ್ತು ಕ್ಯಾಪಿಟಲ್ ಫಸ್ಟ್ ನ ಸಿಇಒ ಆಗಿದ್ದಂತ ವೈದ್ಯನಾಥನ್ ಅವರು ಐ ಡಿ ಎಫ್ ಸಿ ಬ್ಯಾಂಕ್ ಅನ್ನ ಅಪ್ರೋಚ್ ಮಾಡ್ತಾರೆ ನಮ್ಮ ಕ್ಯಾಪಿಟಲ್ ಫಸ್ಟ್ ಅನ್ನ ನಿಮ್ಮ ಬ್ಯಾಂಕ್ನ ಜೊತೆಯಲ್ಲಿ ಮರ್ಜ್ ಮಾಡಿಕೊಂಡು ಜಾಯಿಂಟ್ ವೆಂಚರ್ ಆಗಿ ಕೆಲಸ ಮಾಡೋಣ ಅಂತ ಹೇಳ್ತಾರೆ ಐ ಡಿ ಎಫ್ ಸಿ ಬ್ಯಾಂಕ್ ಮೇಜರ್ ಆಗಿ ಇನ್ಫ್ರಾ ಸೆಗ್ಮೆಂಟಲ್ಲಿ ಕೆಲಸ ಮಾಡ್ತಿರುವಂಥ ಕಂಪನಿಗಳಿಗೆ ಲೋನ್ಸನ್ನು ಪ್ರೊವೈಡ್ ಮಾಡ್ತಿದ್ರು ಆ ಒಂದು ಸಂದರ್ಭದಲ್ಲಿ ಇನ್ಫ್ರಾ ಕಂಪನಿಗಳು ಅಷ್ಟಾಗಿ ಚೆನ್ನಾಗಿ ಪಫಾಮ್ ಮಾಡ್ತಿರಲಿಲ್ಲ ಆ ಒಂದು ರೀಸನ್ನಿಂದ ಭಾಳಷ್ಟು ಡಿಫಾಲ್ಟ್ಗಳು ಆಗ್ತಿತ್ತು ಹಾಗೆಯೇ ಐ ಡಿ ಎಫ್ ಸಿ ಬ್ಯಾಂಕ್ ಕೂಡ ಬೇರೆ ಸೆಕ್ಟರ್ಗಳಿಗೆ ಲೋನ್ಸನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥ ಒಂದು ಏಮ್ ಅನ್ನು ಕೂಡ ಇಟ್ಕೊಂಡಿದ್ರು ಹಾಗೆ ವೈದ್ಯನಾಥನ್ ಅವರ ಎಕ್ಸ್ಪೀರಿಯನ್ಸ್ ಏನಿತ್ತು ಅದು ಕೂಡ ಐ ಡಿ ಎಫ್ ಸಿ ಬ್ಯಾಂಕ್ಗೆ ಬೇಕಾಗಿತ್ತು ಆದ್ದರಿಂದ ಅವರು ಈ ಒಂದು ಮರ್ಜರ್ಗೆ ಒಪ್ಕೋತಾರೆ ಆಗ ಐ ಡಿ ಎಫ್ ಸಿ ಬ್ಯಾಂಕ್ ಹಾಗೆ ಕ್ಯಾಪಿಟಲ್ ಫಸ್ಟ್ ಎರಡು ಮರ್ಜಾಗಿ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಸ್ಟಾರ್ಟ್ ಆಗುತ್ತೆ ಎರಡು ಸಾವಿರದ ಹದಿನೆಂಟರ ಇಸ್ವಿಯಲ್ಲಿ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಸ್ಟಾರ್ಟ್ ಆಗುತ್ತೆ ಅದಾದ ಮೇಲೆ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಲಾಸನ್ನು ಡಿಕ್ಲೇರ್ ಮಾಡ್ತಾರೆ ಅದಕ್ಕೆ ರೀಸನ್ ಇವರು ತಮ್ಮ ಬ್ಯಾಂಕ್ನ ಬ್ರಾಂಚ್ಗಳನ್ನು ಇನ್ಕ್ರೀಸ್ ಮಾಡ್ತಿರ್ತಾರೆ ಹಾಗೆ ಲೋನ್ ಬುಕ್ಕನ್ನು ಕೂಡ ಇನ್ಕ್ರೀಸ್ ಮಾಡುವಂಥ ಪ್ರಯತ್ನ ನಡೀತಿರುತ್ತೆ ಕೋವಿಡ್ ಬಂದ ಮೇಲೆ ಎಲ್ಲ ಬ್ಯಾಂಕ್ಗಳು ಸೇವಿಂಗ್ ಬ್ಯಾಂಕ್ ಇಂಟ್ರೆಸ್ಟ್ ರೇಟನ್ನು ಸಾಕಷ್ಟು ಕಡಿಮೆ ಮಾಡ್ತಾರೆ ಅದೇ ಒಂದು ಆಪರ್ಚುನಿಟಿಯನ್ನು ಪಡ್ಕೊಂಡಂಥ ವೈದ್ಯನಾಥನವರು ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ನಲ್ಲಿ ಯಾರೆಲ್ಲ ಸೇವಿಂಗ್ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಏಳು ಪರ್ಸೆಂಟ್ ಇಂಟ್ರೆಸ್ಟನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಆಗ ಭಾಳಷ್ಟು ಜನ ಒಳ್ಳೆ ಒಂದು ಇಂಟ್ರೆಸ್ಟ್ ಸಿಗುತ್ತೆ ಅಂತ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ತಾರೆ ಆ ರೀತಿಯಲ್ಲಿ ಬುಕ್ ಅನ್ನ ಗುರಿ ವೈದ್ಯನಾಥನ್ ಆಗಿರುತ್ತೆ ಸ್ಲೋ ಆಗಿ ಕಳೆದ ಮೂರು ವರ್ಷಗಳಲ್ಲಿ ಒಳ್ಳೆ ಒಂದು ಐ ಡಿ ಎಫ್ ಬ್ಯಾಂಕ್ ಹೊಂದಿದೆ ಹಾಗೆ ಬೇರೆ ಬೇರೆ ಸೆಕ್ಟರ್ ಈಗ ಲೋನ್ಸ್ ಗಳನ್ನ ಪ್ರೊವೈಡ್ ಹಾಗೆ ಕ್ರೆಡಿಟ್ ಕಾರ್ಡ್ಸ್ ಗಳನ್ನ ಕೂಡ ಕಂಪನಿ ಪ್ರೊವೈಡ್ ಮಾಡ್ತಿದ್ದಾರೆ ಕ್ರೆಡಿಟ್ ಕಾರ್ಡ್ ಬಿಸಿನೆಸ್ ನಲ್ಲಿ ಕೂಡ ಒಳ್ಳೆ ಒಂದು ಗ್ರೋತ್ ಇದೆ ಕಳೆದ ಎರಡು ವರ್ಷಗಳಲ್ಲಿ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಬ್ಯಾಂಕ್ ಡಿಕ್ಲೇರ್ ಮಾಡ್ತಿದೆ ಹಾಗೆ ಅಸೆಟ್ ಕ್ವಾಲಿಟಿ ಕೂಡ ಬಹಳಷ್ಟು ಇಂಪ್ರೂವ್ ಆಗಿದೆ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ನ ಚಾರ್ಟ್ ಅನ್ನ ಅಬ್ಸರ್ವ್ ಮಾಡಿದಾಗ ಒಂದು ಸ್ಮೂತ್ ರೈಡ್ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ ಸೊ ಸ್ಟಾಕ್ ಪ್ರೈಸ್ ನಲ್ಲಿ ಬಹಳಷ್ಟು ವಾಲಟಾಲಿಟಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಲಾಸ್ ಅನ್ನು ಡಿಕ್ಲೇರ್ ಮಾಡ್ತಿದ್ದರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಬಹಳಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು ಅದಾದ್ಮೇಲೆ ಕೋವಿಡ್ ಕೂಡ ಬಂದಿದ್ರಿಂದ ಆಗ ಸ್ಟಾಕ್ ಇಪ್ಪತ್ತು ರೂಪಾಯಿ ಲೆವೆಲ್ ವರೆಗೂ ಕೂಡ ಹೋಗಿತ್ತು ಬಟ್ ಅದಾದ್ಮೇಲೆ ಬ್ಯಾಂಕಿಂಗ್ ಬಿಸ್ನೆಸ್ ನಲ್ಲಿ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಕ್ತು ಹಾಗೆ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ನ ಶೇರ್ ಪ್ರೈಸ್ ನಲ್ಲಿ ಕೂಡ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ ಸೊ ಇದೇ ರೀತಿಯಲ್ಲಿ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಟ್ರೇಡ್ ಆಗುತ್ತೆ ಹೈಯರ್ ಲೆವೆಲ್ಗಳಲ್ಲಿ ಖಂಡಿತವಾಗ್ಲೂ ಪ್ರಾಫಿಟ್ ಬುಕಿಂಗ್ಸ್ ಬರ್ತಿರತ್ತೆ ಒಳ್ಳೆ ಪ್ರಾಫಿಟ್ಸ್ ಗಳು ಡಿಕ್ಲೇರ್ ಆಗ್ತಿದ್ರೆ ಸ್ಟಾಕ್ ಪ್ರೈಸ್ ನಲ್ಲಿ ಜಂಪ್ ಇದ್ದೇ ಇರುತ್ತೆ ಹಾಗೆ ಐ ಸಿ ಫಸ್ಟ್ ಬ್ಯಾಂಕ್ ನ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ಅಬ್ಸರ್ವ್ ಮಾಡಿದಾಗ ಈ ಒಂದು ಕ್ವಾರ್ಟರ್ ನಲ್ಲಿ ಪ್ರೊಮೋಟರ್ಸ್ ಗಳು ಸ್ವಲ್ಪ ಸ್ಟೇಕ್ ಅನ್ನ ಕಡಿಮೆ ಮಾಡಿದರೆ ಸೊ ಕಳೆದ ಕ್ವಾರ್ಟರ್ ಪಾಯಿಂಟ್ ಮೂರು ಏಳು ಪರ್ಸೆಂಟ್ ಸ್ಟೇಕ್ ಈ ಒಂದು ನಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಹಾಗೆ ಈ ಒಂದು ಬ್ಯಾಂಕ್ ನಲ್ಲಿ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ ನೂರ ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿದ್ದಾಗ ಬಹಳಷ್ಟು ರಿಟೇಲ್ ಗಳು ಸ್ಟಾಕ್ ಅನ್ನ ಬೈ ಮಾಡ್ಕೊಂಡಿರ್ತಾರೆ ಬಟ್ ಆ ಒಂದು ಸಂದರ್ಭದಲ್ಲಿ ಎಫ್ ಐ ಐಸ್ ಗಳು ಪ್ರಾಫಿಟ್ ಬುಕಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ ರೀಸೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ನಲ್ಲಿ ಪ್ರಮೋಟರ್ಸ್ ಗಳು ಸ್ಟೇಕ್ ಅನ್ನ ಇನ್ಕ್ರೀಸ್ ಮಾಡಿದ್ರು ಈಗ ಸ್ವಲ್ಪ ಸ್ಟೇಕ್ ಅನ್ನು ಕಡಿಮೆ ಮಾಡಿದರೆ ಬಟ್ ಸ್ಟಿಲ್ ಪ್ರಮೋಟರ್ ಹೋಲ್ಡಿಂಗ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ ಹಾಗೆ ಎರಡು ಸಾವಿರದ ಹದಿನೆಂಟರ ಡಿಸೆಂಬರ್ನಲ್ಲಿ ಬ್ಯಾಂಕ್ ಗೈಡೆನ್ಸ್ ಕೊಟ್ಟಿದ್ರು ಆ ಒಂದು ಗೈಡೆನ್ಸ್ ನ ಪ್ರಕಾರನೇ ಈಗ ಬ್ಯಾಂಕ್ ಪರ್ಫಾರ್ಮ್ ಮಾಡ್ತಿರೋದು ಕಾಣಿಸ್ತದೆ ಸೊ ಎರಡು ಸಾವಿರದ ಹದಿನೆಂಟರ ಡಿಸೆಂಬರ್ನಲ್ಲಿ ಮೂವತ್ತೊಂಬತ್ತು ಸಾವಿರ ಕೋಟಿ ಇದ್ದಂತ ಕಸ್ಟಮರ್ ಡೆಪಾಸಿಟ್ಸ್ ಈಗ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿ ಆಗಿದೆ ಹಾಗೆನೇ ಇವರ ಬ್ರಾಂಚಸ್ಗಳು ಇನ್ನೂರ ಆರರಿಂದ ಎಂಟುನೂರ ತೊಂಬತ್ತೇಳಕ್ಕೆ ಇನ್ಕ್ರೀಸ್ ಆಗಿದೆ ಹಾಗೆಯೇ ಲೋನ್ ಅಸೆಟ್ನಲ್ಲಿ ಕೂಡ ಒಳ್ಳೆ ಒಂದು ಗ್ರೋತ್ ಇದೆ ಕಾಸ ರೇಷಿಯೋ ಕೂಡ ಇಂಪ್ರೂವ್ ಆಗಿದೆ ಹಾಗೆ ಎರಡು ಪರ್ಸೆಂಟ್ ಇದ್ದಂತ ಆರು ಈಗ ಹತ್ತು ಪರ್ಸೆಂಟ್ ನೋಡೋದಕ್ಕೆ ಸಿಕ್ತದೆ ಸೊ ಬ್ಯಾಂಕ್ ನಲ್ಲಿ ಕಳೆದ ಐದು ವರ್ಷಗಳಲ್ಲಿ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ ಹಾಗೆ ಮುಂದಿನ ಐದು ವರ್ಷಗಳಿಗೆ ಅಂದ್ರೆ ಎರಡ್ ಸಾವಿರದ ಫಿನಾನ್ಷಿಯಲ್ ಇಯರ್ ನಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಫಿನಾನ್ಷಿಯಲ್ ಇಯರ್ಗೆ ತಮ್ಮ ಒಂದು ಟಾರ್ಗೆಟ್ಸ್ ಅನ್ನ ಬ್ಯಾಂಕ್ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ವೇಳೆಗೆ ಸಾವಿರದ ಏಳುನೂರಿಂದ ಓಪನ್ ಮಾಡ್ತೀವಿ ಅಂತ ಹೇಳಿದರೆ ಹಾಗೆಯೇ ಕಸ್ಟಮರ್ ಡೆಪಾಸಿಟ್ಸ್ ಈಗೇನು ಒಂದು ಲಕ್ಷ ಎಪ್ಪತ್ತಾರು ಸಾವಿರ ಕೋಟಿ ನೋಡೋದಕ್ಕೆ ಸಿಕ್ತದ ಅದನ್ನು ಐದು ಲಕ್ಷದಿಂದ ಆರು ಲಕ್ಷ ಕೋಟಿಗೆ ಇನ್ಕ್ರೀಸ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಹಾಗೆ ಖಾಸ ಡೆಪಾಸಿಟ್ಸ್ ಟರ್ಮ್ ಡೆಪಾಸಿಟ್ಸ್ಗಳಲ್ಲಿ ಕೂಡ ಒಳ್ಳೆ ಒಂದು ಗ್ರೋತ್ ಬರುತ್ತೆ ಅಂತ ಬ್ಯಾಂಕ್ನ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ ಇದೇ ರೀತಿಯಲ್ಲಿ ಲೋನ್ ಬುಕ್ನಲ್ಲಿ ಟೋಟಲ್ ಅಸೆಟ್ಸ್ ನಲ್ಲಿ ಕೂಡ ಒಳ್ಳೆ ಒಂದು ನ ಎಕ್ಸ್ಪೆಕ್ಟೇಷನ್ಸ್ ಇದೆ ಸೊ ಎಲ್ಲ ಗೈಡ್ಲೈನ್ಸ್ಗಳನ್ನು ಅಬ್ಸರ್ವ್ ಮಾಡಿದಾಗ ಖಂಡಿತವಾಗಲೂ ಮುಂದಿನ ಐದು ವರ್ಷಗಳಲ್ಲಿ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಒಳ್ಳೆ ಒಂದು ಗ್ರೋತ್ ಅನ್ನು ಪಡ್ಕೊಳ್ಳುವಂತ ಎಲ್ಲ ಚಾನ್ಸಸ್ ಇದೆ ಮೇಜರ್ ಆಗಿ ಆರ್ ಒ ಕೂಡ ಅಷ್ಟೇ ಹದಿನೇಳರಿಂದ ಹದಿನೆಂಟು ಪರ್ಸೆಂಟ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗೆ ಈಗೇನು ಎರಡ್ ಸಾವಿರದಿಂದ ಮೂರ್ ಸಾವಿರ ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗ್ತದೆ ಅದನ್ನ ಹನ್ನೆರಡು ಸಾವಿರದಿಂದ ಹದಿಮೂರು ಸಾವಿರ ಕೋಟಿಗೆ ತಗೊಂಡೋಗೋದು ನಮ್ಮ ಒಂದು ಏಮ್ ಆಗಿದೆ ಅಂತ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ ಸೊ ಖಂಡಿತವಾಗ್ಲೂ ಒಳ್ಳೆ ಒಂದು ಗ್ರೋತ್ ಪೊಟೆನ್ಶಿಯಲ್ ಇರುವಂತ ಬ್ಯಾಂಕ್ ಆಗಿರುತ್ತೆ ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀರ ಅಂದ್ರೆ ಈ ಒಂದು ಬ್ಯಾಂಕ್ ನೀವು ಕನ್ಸಿಡರ್ ಮಾಡಬಹುದಾಗತ್ತೆ ಹಾಗೆ ತಮ್ಮ ಪೇರೆಂಟ್ ಕಂಪನಿಯ ಜೊತೆಯಲ್ಲಿ ರಿವರ್ಸ್ ಮರ್ಜರನ್ನು ಕೂಡ ಕಂಪನಿ ಪ್ಲಾನ್ ಮಾಡಿದ್ದಾರೆ ಅದಕ್ಕೆ ಇನ್ನೂ ಆರೇಳು ತಿಂಗಳು ಆಗ್ಬೋದು ಹಾಗೆ ನೀವು ಐ ಫ್ ಸಿ ಫಸ್ಟ್ ಬ್ಯಾಂಕ್ ಅಲ್ಲಿ ನಿಮ್ಮ ಸೇವಿಂಗ್ ಅಕೌಂಟ್ ಅನ್ನು ಕೂಡ ಓಪನ್ ಮಾಡಬಹುದೇ ಡೆಪಾಸಿಟ್ ನ ಮೇಲೆ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಅನ್ನು ಕೂಡ ಇವರು ಪ್ರೊವೈಡ್ ಮಾಡ್ತಾರೆ ಸೊ ಫಿಕ್ಸೆಡ್ ಡೆಪಾಸಿಟ್ ನ ಮೇಲೆ ಏಳುವರೆ ಪರ್ಸೆಂಟ್ ಅಷ್ಟು ಇಂಟ್ರೆಸ್ಟ್ ಕೂಡ ಅವೈಲೇಬಲ್ ಇರುತ್ತೆ ಹಾಗೆ ನೀವು ಸೇವಿಂಗ್ ಬ್ಯಾಂಕ್ ನಲ್ಲಿ ಐದು ಲಕ್ಷಕ್ಕೂ ಹೆಚ್ಚಿನ ಅಮೌಂಟ್ ಅನ್ನ ಮೇಂಟೈನ್ ಮಾಡಿದ್ರೆ ಅಲ್ಲಿ ಕೂಡ ಏಳು ಪರ್ಸೆಂಟ್ ಇಂಟ್ರೆಸ್ಟ್ ಅನ್ನ ಪಡ್ಕೋಬೋದಾಗುತ್ತೆ ಪರ್ಸನಲಿ ನಾನು ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಅಲ್ಲಿ ಕಸ್ಟಮರ್ ಆಗಿದ್ದೀನಿ ಸೊ ನೀವು ಕೂಡ ನಿಮ್ಮ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅನ್ನು ಓಪನ್ ಮಾಡಿಸ್ತೀರ ಅಂದ್ರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ ಸೊ ಈ ಒಂದು ವಿಡಿಯೋ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಸ್ಟಾಕ್ ನ ರೆಕಮೆಂಡೇಶನ್ ಆಗಿರುವುದಿಲ್ಲ ಯಾವುದೇ ಒಂದು ಪರ್ಟಿಕ್ಯುಲರ್ ಕಂಪನಿಯಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀವಿ ಅಂದಾಗ ಆ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನ ಕ್ವಾರ್ಟರ್ ಆನ್ ಕ್ವಾರ್ಟರ್ ನಾವು ಚೆಕ್ ಮಾಡ್ತಿರ್ಬೇಕಾಗುತ್ತೆ ಐಡಿಎಫ್ ಸಿ ಫಸ್ಟ್ ಬ್ಯಾಂಕ್ ನ ಇಂಟ್ರೆಸ್ಟ್ ಇನ್ಕಮ್ ಯಾವ ರೀತಿಯಲ್ಲಿ ಬರ್ತದೆ ಅವರ ಪ್ರಾಫಿಟ್ ಮೇಂಟೈನ್ ಆಗ್ತಿದೆಯಾ ಈ ಎಲ್ಲ ಫ್ಯಾಕ್ಟರಿ ನಾವು ರೆಗ್ಯುಲರ್ ಆಗಿ ಚೆಕ್ ಮಾಡ್ತಿರ್ಬೇಕಾಗುತ್ತೆ ಸೊ ಎಲ್ಲ ಗಳು ವರ್ಕ್ ಆಗ್ತಿದ್ರೆ ಆಗ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡಬಹುದಾಗುತ್ತೆ ಹಾಗೆ ಇನ್ನೊಂದು ಮೇಜರ್ ಪಾಯಿಂಟ್ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಅಲ್ಲಿ ಇವರು ತಮ್ಮ ಡೆಪಾಸಿಟ್ ನ ಮೇಲೆ ಹೆಚ್ಚಿನ ಒಂದು ಇಂಟ್ರೆಸ್ಟ್ ರೇಟ್ ಅನ್ನ ಪೇ ಮಾಡ್ತಾರೆ ಅಂದಾಗ ಅವ್ರೇನು ಲೋನ್ಸ್ ಗಳನ್ನ ಪ್ರೊವೈಡ್ ಮಾಡಿರ್ತಾರೆ ಆ ಲೋನ್ಸ್ ನ ಮೇಲೆ ಹೆಚ್ಚಿನ ಒಂದು ಇಂಟ್ರೆಸ್ಟ್ ರೇಟ್ ಅನ್ನ ಚಾರ್ಜ್ ಮಾಡ್ತಿರ್ತಾರೆ ಅಥವಾ ಯಾವೆಲ್ಲ ಎಂಟರ್ಪ್ರನರ್ಸ್ ಗಳಿಗೆ ಅಥವಾ ಸ್ಮಾಲ್ ಸ್ಮಾಲ್ ಬಿಸ್ನೆಸಸ್ ಗಳಿಗೆ ಸ್ಟ್ಯಾಂಡರ್ಡ್ ಬ್ಯಾಂಕ್ ನ ಕಡೆಯಿಂದ ಲೋನ್ಸ್ ಸಿಕ್ಕಿರೋದಿಲ್ಲ ಅವರು ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ನಲ್ಲಿ ಲೋನ್ಗೆ ಅಪ್ಲಿಕೇಶನನ್ನು ಹಾಕ್ತಾರೆ ಸೊ ಈ ಒಂದು ಬ್ಯಾಂಕ್ನಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದ್ದರೂ ಕೂಡ ಕೆಲವೊಂದಿಷ್ಟು ಫ್ಯಾಕ್ಟರ್ಗಳನ್ನು ಕನ್ಸಿಡರ್ ಮಾಡಿ ಲೋನ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ ಸೊ ಆ ಒಂದು ರೀಸನ್ನಿಂದ ಡಿಫಾಲ್ಟ್ನ ಚಾನ್ಸಸ್ ಕೂಡ ಸ್ವಲ್ಪ ಹೆಚ್ಚಾಗಿ ಇರುತ್ತೆ ಬಟ್ ಸದ್ಯಕ್ಕೆ ಅಸೆಟ್ ಕ್ವಾಲಿಟಿ ಮೇಂಟೈನ್ ಆಗಿದೆ ಸೊ ಎನ್ ಪಿ ಎ ರೇಷ್ಯೋನ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡ್ತಾ ಇರಬೇಕಾಗುತ್ತೆ ಸೊ ಎನ್ ಪಿ ಎ ಏನಾದರೂ ಇನ್ಕ್ರೀಸ್ ಆಗ್ತಾ ಹೋಗ್ತಿದ್ರೆ ಆಗ ಕೂಡ ನಾವು ಪರ್ಟಿಕ್ಯುಲರ್ ಬ್ಯಾಂಕ್ನಿಂದ ಎಕ್ಸಿಟ್ ಆಗಬೇಕಾಗುತ್ತೆ ಸೊ ಎಲ್ಲ ಫ್ಯಾಕ್ಟರ್ಗಳನ್ನು ಗಮನದಲ್ಲಿ ಇಟ್ಕೊಂಡು ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ನಲ್ಲಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಸೊ ಮುಂದಿನ ಐದು ವರ್ಷದ ಗೈಡ್ ಲೈನ್ಸ್ ಅನ್ನು ಆಲ್ರೆಡಿ ಬ್ಯಾಂಕ್ ಕೊಟ್ಟಿದ್ದಾರೆ ಸೊ ಗೈಡ್ ಲೈನ್ಸ್ ನ ಪ್ರಕಾರ ಇವರ ಪ್ರಾಫಿಟ್ಸ್ ಗಳು ಡಿಕ್ಲೇರ್ ಆಗ್ತಿದೆಯಾ ಅದನ್ನು ನಾವು ಅಬ್ಸರ್ವ್ ಮಾಡಬಹುದಾಗುತ್ತೆ ಸೊ ನಾನಿವತ್ತು ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ ಗಳಿಗೆ ಲಾಂಗ್ ಟರ್ಮ್ ಸ್ಟಾಕ್ ಅನಾಲಿಸಿಸ್ಗಳಿಗೆ ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್